ಇದ್ ನೋಡಿ, ಇದು ಇಡೀ ಜರ್ಮನ್ ಶೆಫರ್ಡ್ ಮರಿ. ಇದು ಆಕ್ಚುಲಿ ಇಡೀ ಮೈ ಕೊಳ್ತು ಸ್ಕಿನ್ ಅಲರ್ಜಿ ಆಗಿ ಇದು ಬೀದಿ ಮೇಲೆ ಬಿಟ್ಟು ಮರಿ. ಈಗ ನಾನು ಫುಲ್ ರೆಡಿ ಮಾಡಿದ್ದೆ ನೋಡಿ. ಸರಿ ಆಯ್ತು, ಅದೀಗ ಫುಲ್ ರೆಡಿ ಆಯ್ತು. ತಿಳುವಳಿಕೆ ಯಾವತ್ತು ಹೀರೋ ಆಗ್ಲಿಕ್ಕೆ ಹೋಗ್ಲೇಬಾರ್ದು. ಹೌದು, ಮತ್ತೆ ಗುರುತು ಇಲ್ಲದೆ ಹಾವುಗಳನ್ನು ಮುಟ್ಲೇಬಾರ್ದು. ಗುರುತಿಸಿಯೇ ಹಿಡಿಬೇಕು. ಎಷ್ಟೋ ಜನ ಕನ್ನಡಿ ಹಾವನ್ನ ಹೆಬ್ಬಾವ್ ಅಂತ ಇಲ್ಲಿ ಹಿಡ್ಕೊಂಡು ಬಂದವರು. ಕುದುರೆ ಗಂಡು ಕುದುರೆ ಅಲ್ಲ, ಗಂಡು ಕುದುರೆಗೆಲ್ಲ ಪಾಲಿಶ್ ಮಾಡ್ಬೇಕು. ದಿವಸ ರೋಮ ಹೋಗ್ಬೇಕು, ಮೇಲಿದ್ದು ರೋಮ ದಿನ ಹೋಗ್ತಾ ಇರುತ್ತೆ, ಶೈನಿಂಗ್ ಇರುತ್ತೆ, ಒಳ್ಳೆ ಮಾಡಿದ್ರೆ ಕತ್ತೆ ತರ ಆಗುತ್ತೆ. ಹೋ, ಕುದುರೆ ಕತ್ತೆ, ಕುದುರೆ ಕತ್ತೆ. ಒಂದ್ಸಲ ಬ್ರಷ್ ಆಗ್ತದೆ, ಬಾರಿ ಖುಷಿ. ಅದಕ್ಕೆ ಬಾರಿ ಖುಷಿ. ನಮ್ಮ ಆಡುಕೆ ಒಮ್ಮೆ ಯಾವ್ದಾದ್ರು ಬಿಡುದಿಲ್ಲ, ಬಿಡುದಿಲ್ಲ. ಅವು ಓವರ್ ಮತ್ತೆ ಕಷ್ಟ, ಅದಕ್ಕೆ ತಾಕತ್ತು ಭಯಂಕರ ಇರುತ್ತೆ. ಕುದುರೆ ಓಟ ಹಂಗಿಲ್ಲ, ಓಟ ಭಯಂಕರ. ಅಲ್ಲ ನೀವು ಅಲ್ಲಿ ಅಲ್ಲಿ ಬಿಟ್ಕೊಂಡ್ ಬರ್ತಿದ್ರ ಮೇಲೆ ಕೂತ್ಕೊಂಡ್ ಬರ್ತೀರಲ್ಲ ಅಲ್ಲ, ಫುಲ್ ಅದು ಬಿಳಿ ಕುದುರೆ. ಇದಕ್ಕೊಂದ್ ಸೀಟ್ ಎಲ್ಲ ಮಾಡ್ತಿದ್ರಿಯಾ? ನಾ ಕಂಡಿದ್ದೆ ನಿಮ್ಮನ್ನ, ನೀವು ರಸ್ತೆಯಲ್ಲಿ ಬಪ್ಪದು ನಮ್ಮ ಅಮ್ಮಮ್ಮನ ಮನೆ ಅಜ್ಜಿ ಮನೆ ರಸ್ತೆ ಶಬ್ದ ಬಂದಿತ್ತು. ಅಲ್ಲಿ ಹೇಳ್ರಿ, ಸುಧೀಂದ್ರ ಬಂದ್ರು, ಸುಧೀಂದ್ರ ಬಂದ್ರು ಅಮ್ಮಮ್ಮ ಹೇಳಿ. ಮಾತಾಡಿ ಹೋಗ್ಬೋದು. ಹೌದು ಹೌದು, ಅಮ್ಮಮ್ಮನ ಹತ್ರ ಖುಷಿ. ಹತ್ತಿಲ್ಲ ವೆಹಿಕಲ್ ಇದ್ರೊಳಗೆ. ಹೌದು ಹೌದು, ಬಿಟ್ರಿ ಈಗ ಹೋಗ್ರು ನೀವು, ಈಗಲೂ ಆತ್ ನಿಮ್ಗೆ ಹೋಗ್ಬೇಕು. ಇದನ್ನ ಕರ್ಕೊಂಡು ಹೋಗ್ಬೇಕು ಈಗ ಸಣ್ಣ ಮಗು. ಸಣ್ಣ ಸಣ್ಣದ ಎರಡು ವರ್ಷ. ಎಷ್ಟು ವರ್ಷ ಆಯ್ಕೊಂದ ಐಡಿಯಾ? ಒಂದು ಎರಡೂವರೆ ಮೂರು ವರ್ಷ ಆಯ್ಕೆ ಮಾಡ್ಲಕ್ಕೆ. ಇದು ಅವ್ರು ಸಾಕಿದ್ ಸರಿಯಾಗಿಲ್ಲ, ಅದಕ್ಕೆ ತರ ಸಾಕಿಲ್ಲ, ಕುದುರೆ ತರ ಸಾಕಿಲ್ಲ. ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದೆ. ಅದಕ್ಕೆ ಎಂತದ್ದು ಗೊತ್ತಿಲ್ಲ ಪಾಪ, ಅವುಗಳಿಗೆ ಒಂದು ಐಡಿಯಾ ಇರ್ಕಲ್ಲ. ಎಲ್ಲಿ ಓಡಿ ಹೋಗುತ್ತೆ, ಓಡಿ ಹೋಗ. ಇದು ನೋಡಿ, ಇದು ಇಡೀ ಜರ್ಮನ್ ಶೆಫರ್ಡ್ ಮರಿ. ಇದೆ ಆಕ್ಚುಲಿ ಇಡೀ ಮೈ ಕೊಳ್ತು ಸ್ಕಿನ್ ಅಲರ್ಜಿ ಆಗಿ ಇದು ಬೀದಿ ಮೇಲೆ ಬಿಟ್ಟು ಮರಿ. ಈಗ ನಾನು ಫುಲ್ ರೆಡಿ ಮಾಡಿದ್ದೆ ನೋಡಿ. ಸರಿ ಆಯ್ತು, ಅದೀಗ ಫುಲ್ ರೆಡಿ ಆಯ್ತು. ಇದು ಜರ್ಮನ್ ಶೆಫರ್ಡ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮೈಲಿ ಒಂದು ರೋಮ ಇರಲಿಲ್ಲ, ಇಡೀ ಮೈ ಕೊಳ್ತು ಸ್ಥಿತಿಯಲ್ಲಿದೆ. ಫುಲ್ ರೆಡಿ ಆಗಿದೆ, ಇದಕ್ಕೆಲ್ಲ ಔಷಧಿ ಕೊಡ್ತೇನೆ. ಎಲ್ಲ ಔಷಧಿ ಕೊಡ್ತೀರಿ? ಕೆಲವು ಕೆಲವು ಮನೆ ನೋಡಿದೆ ನಾನು, ತುಂಬಾ ರೋಮ ಉದುರಿದ ನಾಯಿಗಳು, ತುಂಬಾ ಸ್ಕಿನ್ ಅಲರ್ಜಿ ಆಗಿ ಅದು ನೋಡ್ಲಿಕ್ಕೆ ಆಗುತ್ತೆ, ಕಡೆ ಹುಳ ಎಲ್ಲ ಆಗುತ್ತೆ. ಮತ್ತೆ ಅವ್ರಿಗೆ ಎಂತೆಲ್ಲ ಹತ್ತಿರ ಬಂದು ಅಲ್ಲ ಕಡೆ ತಗೊಂಡು ಬೀದಿ ಮೇಲೆ ಬಿಟ್ಟು. ಹೌದು 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 ಹೌದು, ಪ್ಲಾಸ್ಟಿಕ್. ಇದಾ ಬೆಕ್ಕು ಮೇಲೆ ಆಕ್ಸಿಡೆಂಟ್ ಆಗಿದ್ದು, ಈಗ ಸರಿ ನಡೀತು, ತೊಂದ್ರೆ ಇಲ್ಲ. ಕಾಲೆಲ್ಲ ಮುರಿದು ಹೋಗಿತ್ತು ಇದಕ್ಕೆ. ಸರಿ ಆಯ್ತು ಮೇಡ, ಸರಿ ಆಯ್ತಲ್ಲ. ಬಿಸಿನೀರ್ ಹಾಕಿದೆ ಬಿಸಿನೀರು ಪಕ್ಕದ ಮನೆಗೆ ಬಿಸಿನೀರ್ ಕೊಡಿ. ಪರ್ಸೆಂಟ್ ಬೇಕು, ಪರ್ಸೆಂಟ್ ಬೇಕಿದೆ. ಫುಲ್ ರೆಡಿ ಆಯ್ತು.
ಮೈ ಸುತ್ತೋಗಿತ್ತು ಪಾಪ ಪಾಪ ಈಗ ಕರೆಕ್ಟ್ ಆಯ್ತು ಈಗ ರೋಮೆಲ್ಲ ಬಂದು ಸರಿ ಬಂತು ಇಂಥದೆಲ್ಲ ಬರ್ತಾ ಇರುತ್ತೆ ನಮ್ಮ ಮನೆಯಲ್ಲ ಕೆಲವರಿಗೆ ಬೆಕ್ಕಾಗ್ತಿಲ್ಲ ಹೌದು ಹೌದು ಕೆಲವರಿಗೆ ಆಗ್ತಿಲ್ಲ ಇಲ್ಲ ಬಾಳೆ ಆಚೆ ಅಯ್ಯೋ ಬರೀ ತಿನ್ನೊಂದು ಸಣ್ಣ ಹೌದು ತಿಂಡಿ ಗುಂಪಿಲ್ಲ ಹಾಂ ಒಳಗಿನ ಈ ನವಣೆ ಇತ್ತಲ್ಲ ನವಣೆ ಹರಿಗೆ ಸಿಪ್ಪೆ ತೆಗೆದು ತಿನ್ನುವಂಥದ್ದು ಹಾಂ ಅದು ಸಿಪ್ಪೆನ ತೆಗಿತ್ ನೋಡಿ ಜುಳಿ ಜುಳಿ ತೆಗಿತ್ತೆ ಅದ್ರ ಒಳಗಿಂದ ಬೀಜ ತಿನ್ನೋದು ಸೊಂದು ಇದ್ನೋಡಿ ಬಾರ್ ನೌಲ್ ಅಂತ ಅಂದ್ರೆ ರಕ್ಕೆ ತುಂಡಾಗಿ ನೋಡಿ ಒಳಗೆ ರಕ್ಕೆ ತುಂಡಾಗಿದೆ ಅದೇ ಜೀವನದಲ್ಲಿ ಹಾರ್ಲಿಕ್ಕೆ ಆಗುದಿಲ್ಲ ಅಂತ ಇದು ಹಾರ್ಲಿಕ್ಕೆ ಆಗುದಿಲ್ಲ ರಕ್ಕೆ ತುಂಡಾಗಿದೆ ನೋಡಿ ಆ ಕಡೆ ರಕ್ಕೆ ತುಂಡಾಗಿದೆ ರಕ್ಕೆ ತುಂಡಾಗಿದೆ ಹೊರಗಡೆ ಮೀನು ತಿನ್ನೋರಿಗೆ ಮತ್ತೆ ತರ್ಬೇಕಲ್ಲ ತಂದ್ಕೊಡ್ಕಲ್ಲ ಕಷ್ಟ ಅದ್ರ ಸರ್ ಈ ವೀಕ್ಷಕರು ವೀಕ್ಷಿಸುವಂತ ವೀಕ್ಷಕರಿಗೆ ನಿಮ್ಮ ಒಂದು ಮನವಿ ಏನು ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಇಷ್ಟು ಜನ ಹಾವಿನ ಬಗ್ಗೆ ಗೊತ್ತಿಲ್ಲದೆ ಹಾವು ಹಿಡಿಯೋರಿದ್ರು ಹೆಬ್ಬಾವ್ ಅಂತ ಕನ್ನಡಿ ಹಾವು ಕಚ್ಚಿ ನನ್ನ ಫ್ರೆಂಡೇ ಸತ್ತು ಹೋಗಿದ್ದ ಅವ ಯಾವಾಗ್ಲೂ ನನ್ನ ಹತ್ರ ಕನ್ನಡಿ ಹಾವನ್ನ ಹಿಡ್ಕೊಂಡು ಬರೋದು ನಾನು ಹಿಡಿತು ನೋಡಿ ನಾನು ಇದು ಕನ್ನಡಿ ಹಾವು ಮಾರಯ್ಯ ಇದು ಹೆಬ್ಬಾವ್ ಅಲ್ಲ ಅಂತ ಹೇಳಿದ್ರೆ ಜಯರಾಮ್ ಹೆಬ್ಬಂದ್ರ ಇಲ್ಲಿ ಪಾರಂಪಳ್ಳಿಯವರು ಐತಳರಿಗೆ ಎಂತದ್ದು ಗೊತ್ತಿಲ್ಲ ಅಂತ ಲಾಸ್ಟ್ಗೆ ಒಂದು ಕನ್ನಡಿ ಹಾವನ್ನ ದೊಡ್ಡ ಕನ್ನಡಿ ಹಾವಂತೆ ಮರ ಹತ್ತಿತ್ತು ಮರ ಹತ್ತಿದ್ರು ಬಿಡ್ಲಿಲ್ಲ ಅವರು ಹೋಗಿ ಹಿಡಿದ್ರು ಮರ ಹತ್ತಿರ ಮರ ಹತ್ತಿದ್ರು ಬಿಡ್ಲಿಲ್ಲ ಹಿಡಿದ್ರು ಅವ್ರು ಜನರಲ್ಲಿ ಹೇಳ್ತಿದ್ರು ಅದು ಕನ್ನಡಿ ಹಾವು ಹೆಬ್ಬಾರ ಹಿಡಿಬೇಡಿ ಅಂತ ಕೈಲಿ ಹಿಡ್ಕೊಂಡು ಅದ್ರ ಹತ್ರ ಕಚ್ಚಿಸ್ಕೊಂಡು ಇವರು ಇದು ಹೆಬ್ಬಾವು ಕಚ್ಚಿದ್ರೆ ಏನು ಆಗುದಿಲ್ಲ ಅಂತ ಜನರು ಸೇರಿದಾಗ ಭಾಷಣ ಮಾಡ್ತಾ ಇದ್ದಾರೆ ಆಗ ನಾನು ಕುದುರೆ ಮೇಲೆ ಹೊತ್ತಿದ್ದೆ ಕೂಡಲೇ ಯಾರು ಸೈಕಲ್ ಬಂದು ಹೇಳರು ಅಲ್ಲಿ ಕನ್ನಡಿ ಹಾವನ್ನ ಎಂತದ್ದು ಹಾವನ್ನ ಕೊಚ್ಚಿಸ್ಕೊಂತ ಇದ್ರೆ ಅಬ್ಬರು ಭಾಷಣ ಮಾಡ್ತಾ ಇಕ್ಕಂಡಿಲ್ಲ ಹೇಳ್ತಾನೆ ನಾನು ಕೂಡಲೇ ಕುದುರೆ ಮೇಲೆ ಹೋದೆ ಅವ್ರನ್ನ ಫಸ್ಟ್ ಡಾಕ್ಟ್ರಲ್ಲಿ ಕರ್ಕೊಂಡೋಗಿ ಕನ್ನಡಿ ಹಾವದು ಅಂದ್ರೆ ಹಲ್ಲೆಲ್ಲ ತುಂಡಾಗಿ ಒಳಗಿದೆ ಅಷ್ಟು ಕಚ್ಚಿಸ್ಕೊಂಡಿದ್ರು ಹೆಬ್ಬಾವು ಕಚ್ಚಿದ್ರೆ ಏನಾಗುದಿಲ್ಲ ಅಂತ ಜನರಿಗೆ ಅವ್ರು ಮತ್ತೆ ಕರಾಟೆ ಪಟು ಬ್ಲಾಕ್ ಬೆಲ್ಟ್ ಮತ್ತೆ ಯೋಗಾಸನ ಪಟು ಸಂಸ್ಕೃತ ಪಾಂಡ್ಯ ಅದೇ ಹೇಳಿದ್ದು ತಿಳುವಳಿಕೆ ಯಾವತ್ತು ಹೀರೋ ಆಗ್ಲಿಕ್ಕೆ ಹೋಗ್ಲೇಬಾರ್ದು ಹಾವನ್ನು ಮತ್ತೆ ಗುರುತೇ ಇಲ್ಲದೆ ಹಾವುಗಳನ್ನು ಮುಟ್ಲೇಬಾರ್ದು ಅವ್ರನ್ನ ಗುರುತಿಸಿಯೇ ಹಿಡಿಬೇಕು ಎಷ್ಟೋ ಜನ ಕನ್ನಡಿ ಹಾವನ್ನ ಹೆಬ್ಬಾವ್ ಅಂತ ಇಲ್ಲಿ ಹಿಡ್ಕೊಂಡು ಬಂದವರು ಮತ್ತೆ ಇದು ಕನ್ನಡಿ ಹಾವ್ ಅಂದ ತಕ್ಷಣ ಅವ್ರು ಕುತ್ತಿಗೆ ಹಾಕೊಂಡು ಡ್ಯಾನ್ಸ್ ಮಾಡಿದವರಲ್ಲ ಇಲ್ಲಿ ಕನ್ನಡಿ ಹಾವನ್ ಇದು ಕನ್ನಡಿ ಹಾವ್ ಅಂದ ತಕ್ಷಣ ಇಲ್ಲಿ ಗಾಯ ಆಯ್ತಾ ಕಾಣಿ ಆಯ್ತಾಳ್ರ ಎಲ್ಲ ಸರ್ಗಿ ಮೇಲೆ ಎಲ್ಲ ತಾಗಿಸ್ಕೊಂಡು ಕುಡ್ಕೊಂಡು ಇದು ಹಾವು ಕುಚ್ಚಿದ ಕಾಣಿ ಎತ್ಕೊಂಡು ಹೆದರ್ಕೊಂಡವರು ಇದ್ದು ಅವ್ರಿಗೆ ಗೊತ್ತಿರೋದಿಲ್ಲ ವಿಷಯ ಅಲ್ಲ ಅದು ಹೌದಪ್ಪ ಅದೇ ಭಯಂಕರ ವಿಷಯ ಅದು ಗುರುತೇ ಇಲ್ಲದೆ ಯಾವ ಹಾವನ್ನು ಎಷ್ಟೋ ಹಾವುಗಳನ್ನ ತೋಳ ಹಾವು ಇವನ್ನೆಲ್ಲ ಕನ್ನಡಿ ಹಾವು ಅಂತ ಜನ ಏನಾಯ್ತು ಅವರು ತೀರಿಯೋರು ಅವ್ರು ತೀರಿ ಹೌದು ಆಸ್ಪತ್ರೆ ಅವ್ರು ತೀರಿಯೋದ್ರು ಅವ್ರು ತೀರಿ ಹೋದ್ರಪ್ಪ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅಷ್ಟು ಅಷ್ಟು ಖರ್ಚಿಸಿದ್ರೆ ಏನಾಗುತ್ತೆ ಮತ್ತೆ ಹಲ್ಲೆಲ್ಲ ಕಟ್ಟುವಾಗಷ್ಟು ಕಚ್ಚಿಸ್ಕೊಂಡು ಅದೇ ರೀತಿ ನೀವು ಹೇಳಿದ್ರೆ ಗೊತ್ತಿಲ್ಲದೆ ಹಾವಿನ ಬಗ್ಗೆ ಹೋಗ್ಲೇಬಾರ್ದು ಹೋಗ್ಲೇಬಾರ್ದು ಮತ್ತೆ ಸಾಹಸ ಮಾಡಬಾರ್ದು ಸಾಹಸ ಹಾವಿನ ಬಗ್ಗೆ ಸಾಹಸ ನೀರು ಹೌದು ಹಾವು ಬೆಂಕಿ ಮಧ್ಯೆ ಸಾಹಸ ಮಾಡ್ಲೇ ನೀವು ಕೋಲಿ ಅಂತ ಇಟ್ಕೊಳ್ತೀನಿ ನಾನು ಸ್ಟಿಕ್ ಇಡ್ಕೊಂತೀನಿ ಅಂದ್ರೆ ಸಂದ ಮೂಲೆಯಲ್ಲಿ ಇದ್ದದ್ದು ಮಾಡಿಲ್ಲದ್ದು ಎಲ್ಲ ಎಳ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಅದೇ ಮತ್ತೆ ಕೆಲವರು ಹೇಳ್ತಾರೆ ಗರುಡ ರೇಖೆ ಕೈ ನ್ಯಾಕ್ ಅದು ಬೇರೆ ಅಂತ ಇಲ್ಲ ಟೆಕ್ನಿಕ್ ಅದು ಧೈರ್ಯ ನಿಮ್ ಒಂದು ವಂಶದಲ್ಲೇ ಬಂದಿದೆ ಸರ್ ನಿಜವಾಗಿ ಬಹಳಷ್ಟು ಒಂದು ಪ್ರಾಣಿಗಳ ಬಗ್ಗೆ ಅದು ಮುಖ್ಯವಾಗಿ ಹಾವಿನ ಬಗ್ಗೆ ನಿಮ್ಮಲ್ಲಿ ಹಾವಿನ ಬಗ್ಗೆ ಬಹಳಷ್ಟು ಹಾವು ಹಿಡಿಯೋರು ಹಾವಿನ ಅಜ್ಜೈನು ಹಾವಿಗೆ ಗುರು ಆದಾಗ ಅದಕ್ಕೆ ಔಷಧಿ ಕೊಟ್ಟಿದ್ರಂತ ಗುರು ಆದಾಗ ಹಾವಿಗೊಂದು ಗುರು ಅಂತ ಆಗತ್ತ ಅದಕ್ಕೆ ನಮ್ಮ ಅಜ್ಜೈನು ಔಷಧ ಕೊಟ್ಟಿದ್ರು ಅಮ್ಮನ ಅಪ್ಪನೂ ಔಷಧಿ ಕೊಟ್ಟಿದ್ರು ನೋಡಿ ಎಲ್ಲ ಕಡೆ ಇದೆ ಅದು ಹಿಂದಿಂದ ಬಂದದ್ದು ಹೌದು 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 ಅದನ್ನ ನಾವು ನಮ್ಮಿಂದ ಮುಂದರ್ಸ್ಕೊಂಡು ಹೋಗುತ್ತೆ ಖಂಡಿತ ಅಡಿಗರು ನಿಮ್ಮೊಂದಿಗೆ ಮಾತಾಡಿ ಬಹಳ ಖುಷಿ ಆಯ್ತು ಮತ್ತೆ ತುಂಬಾ ವಿಷಯಗಳು ತಿಳಿಪಟ್ಟು ಮತ್ತೆ ಬಹಳಷ್ಟು ಖರ್ಚಿದೆ ನಿಮಗೆ ಖಂಡಿತ ನಾವು ನಿಮ್ಮ ನಂಬರ್ ಹಾಕ್ತೇವೆ ಫೋನ್ ಪೇ ನಂಬರ್ ಗೂಗಲ್ ಪೇ ನಂಬರ್ ಹಾಕ್ತೀವಿ ನಂಬರ್ ಕೊಡಿ ನಂಬರ್ ನಾನು ಹಾಕ್ತೇನೆ ಇಲ್ಲಿ ಸಾಲಿಗ್ರಾಮಕ್ಕೆ ಬಂದ್ರಿ ಅಂತಂದ್ರೆ ನಮ್ಮಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಇದೆ ಸುಧೀಂದ್ರ ಐತಾಳ್ರು ಅಂತ ಹೇಳಿದ್ರೆ ಯಾರು ಕರ್ಕೊ ಬಂದು ಬಿಡ್ತಾರೆ ಖಂಡಿತ ಇಲ್ಲಿ ಪಕ್ಕದಲ್ಲಿದೆ ದೇವಸ್ಥಾನ ಸಾಲಿಗ್ರಾಮ ಅಂದ್ರೆ ಗೂಗಲ್ ಮ್ಯಾಪ್ ಒಳಗೆ ದಾರಿ ಬರ್ತದೆ ಬರ್ತದೆ ಹಾಗೆ ಆಗ್ಲಿ ಐತಾಳ್ರ ಬಹಳ ಖುಷಿ ಆಯ್ತು ಅದೇ ರೀತಿ ನಾನು ಬಾವಿಯೊಳಗಿನ ಕಪ್ಪೆ ಆಗಿದ್ದೆ ಅದನ್ನ ನನ್ನ ರೈಡ್ ಮಾಡಿಸಿ ಒಳ್ಳೆ ಕೆಲಸ ಮಾಡಿರಿ ಅದು ಎಲ್ಲರಿಗೂ ಗೊತ್ತಾಗುತ್ತೆ ನಾನೊಂದು 18 ದಿನ ಸತ್ಯಾಗ್ರಹ ಮಾಡಿದೆ ಉಪವಾಸ ಸತ್ಯಾಗ್ರಹ ಮಾಡಿದೆ ಜೈಲ ಅನ್ಭವಿಸಿದೆ ಎಲ್ಲ ಅನ್ಭವಿಸಿದ್ರು ನಾನು ಬಾವಿಯೊಳಗಿನ ಕಪ್ಪಿನ ಹೊರಗೆ ಬಿಟ್ಟು ಪ್ರಪಂಚ ತೋರಿಸಿದೆ ಈಗ ಫಾರಿನರ್ಸ್ ಎಲ್ಲ ನಾನು ಹುಡುಕ ಬರ್ತಾ ಇದ್ರು ನೋಡ್ಲಿಕ್ಕೆ ಮ್ಯಾಪ್ ನೋಡದೆ ಬಂದೆ ಅಲ್ಲಿ ಯೂಟ್ಯೂಬ್ ನೋಡದೆ ಬಂದೆ ತುಂಬಾ ಖುಷಿ ಆಯ್ತು ನೀವು ನಮ್ಮಲ್ಲಿ ಇರ್ಬೇಕಿತ್ತು
ಒಂದು ಮನೇಲಿ ಒಂದು ಹುಲಿ ಸಿಂಹ ಎಲ್ಲ ಸಾಕಿದ್ರೆ ಅಷ್ಟು ಅವರಿಗೆ ಸನ್ಮಾನ ಅಲ್ಲಿ. ಹೌದೌದು, ಅಲ್ಲಿ ಕೆಲವರೆಲ್ಲ ಸಾಕು ತೋರಿಸ್ತಾರೆ ವಿಡಿಯೋ. ಇಲ್ಲಿ ಸಾಕಿದ್ರೆ ಜೈಲು ಅವರಿಗೆ. ಇಲ್ಲೊಂದು ಪ್ರಾಣಿ ಉಳಿಸಿದ್ರೆ ಜೈಲು. ನಿಜವಾಗಿ ನೀವು ಒಳ್ಳೆ ಕೆಲಸ ಮಾಡ್ತೀರಿ. ನಾವು ನೋಡಿದ ಮಟ್ಟಿಗೆ ಇದು ಫುಲ್ ಒಳ್ಳೆ ಕೆಲಸವೇ. ಯಾಕಂದ್ರೆ ಪ್ರತಿಫಲ ಅಪೇಕ್ಷೆಯಲ್ಲಿ ಮಾಡುವಂತ ಕೆಲಸ. ಮತ್ತೆ ಯಾವ್ದಾದ್ರು ಹಾವಿದ್ದಾಗ ಮನೆಯವರಿಗೆ ಯಾವತ್ತು ತೊಂದರೆ ಅದನ್ನ ನೀವು ತಗೊಂಡ್ಬರ್ತೀರಿ. ಹಗಲು ರಾತ್ರಿ ಅವನ್ನ ರಕ್ಷಣೆ ಮಾಡೋದೇ ನನ್ನ ಕೆಲಸ. ಊಟ ಬಿಟ್ಟು ನಾನು ಹೋಗಿದ್ದೆ. ಹೊರಂದೊಳಗಂತೂ ಮನೇಲಿ ಎಲ್ಲರೂ ಮನೇಲಿ ಬಂದಿರ್ತಿದ್ರ. ಆಗ ನನ್ಗೆ 24 ಗಂಟೆ ಪುರ್ಸೋತೆ ಇಲ್ಲ. 2-3 ದಿನ ಊಟ ಇಲ್ಲದೆ ತಿರುಗಿದೆ. ಮತ್ತೆ ಅಂದ್ರೆ ಅವ್ರ ರಕ್ಷಣೆಗೆ ನೀವೇನು ಹೋಗಿದ್ರೆ ಅವ್ರಿಗೆ ಕಷ್ಟ. ಅಲ್ಲಿ ಎಲ್ಲರ ಮನೇಲೂ ಹಾವು ಇದ್ದೇ ಇರುತ್ತೆ. ಸೌದಿ ಮಲ್ಲೆಲೋ ಮಾಡಿಲೆಲ್ಲ ಇರುತ್ತೆ. ಇವರೆಲ್ಲ ಬೀಗ ಹಾಕೊಂಡು ಹೋಗಿರ್ತಾರೆ. ಅಷ್ಟೊತ್ತಿಗೆ ಅವು ಬೇಕಾದ ಇಲಿಗಳನ್ನ ಬೇಟೆಯಾಡಿ ತಿನ್ಕೊಂಡು ಹೋಗಿ ಮಲಗ್ತು. ಹಾವುಗಳು ಹಸು ಆದಾಗ ಬಾಯಾರಿಕೆ ಆದಾಗ ಮಾತ್ರ ತಿರುಗಾಟ. ಮತ್ತೆ ಮಿಲನ ಆಗ್ಲಿಕ್ಕೆ ವರ್ಷದಲ್ಲಿ ಒಂದು ಸಲ ಮಿಲನ ಆಗ್ಬಾರ್ದು. ಅವಾಗ ಮಾತ್ರ ಅವು ತಿರುಗಾಟ ಮಾಡುವಂತದ್ದು. ಬೇರೆ ಕಡೆ ಸ್ವಸ್ಥ ಮಲಗಿ ಮನುಷ್ಯನಿಗಿಂತ ಜಾಸ್ತಿ ಇದೆ ಹಾವು. ಅವು ತಿರುಗಾಡಿದ್ರೆ ಮನುಷ್ಯನಿಗೆ ಜಾಗ ಇರಲಿಲ್ಲ. ಮನುಷ್ಯ ತಟಸ್ಥ ಆದಾಗ ಅವು ತಿರುಗ್ಲಿಕ್ಕೆ ಸ್ಟಾರ್ಟ್. ರಾತ್ರಿ ಟೈಮ್ ಹಗಲಿಗೂ ತಿರುಗ್ತ ಕೆಲವು ಕೆಲವು ರಾತ್ರಿ. ಅದೇ ಮನುಷ್ಯನ ಶಬ್ದ ನಿಂತಾಗ ಮಾತ್ರ ಅವು ಸಂಚಾರ. ಖಂಡಿತ ಖಂಡಿತ. ಅದೇ ಆಗ್ಲಿ ಸರ್, ನಿಮ್ಮೊಂದಿಗೆ ಮಾತಾಡಿ ಬಹಳ ಖುಷಿ ಆಯ್ತು. ಅದೇ ರೀತಿ ನೀವು ಮೊದ್ಲಿಂದ ಬಾರ್ಕೂರ್ನವ್ರು ಬೇರೆ, ಮತ್ತೆ ಮೊದ್ಲಿಂದ ನಮ್ಮ ಮನೆಯವರು ನಿಮ್ಮನೆಯಲ್ಲಿ ಆತ್ಮೀಯರು ಬೇರೆ. ಅದೇ ಬಹಳ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ರೀತಿಯ ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಇಲ್ಲಿ ಬಂದ್ರೆ ಅಗತ್ಯವಾಗಿ ನಮ್ಮಲ್ಲಿ ಬನ್ನಿ, ಭೇಟಿ ಕೊಡಿ. ಎಲ್ಲ ಭೇಟಿ ಕೊಡಿ. ಬಹಳಷ್ಟು ಪ್ರಾಣಿ ಪಕ್ಷಿಗಳಿದೆ ಎಲ್ಲ. ಹೌದು, ಯಾವ ರೀತಿ ಇದೆ ನೀವು ನೋಡಿ. ಕೆಲವಕ್ಕೆ ಕಾಲಿಲ್ಲ, ಕೆಲವು ಕೈ ಇಲ್ಲ, ಕೆಲವು ಕಣ್ಣಿಲ್ಲ. ಪಾಪ ಬಹಳ ಕಷ್ಟದಲ್ಲಿದೆ. ಅದೇ ರೀತಿ ಇವರಿಗೂ ಕೂಡ ನೀವು ಸಹಾಯ ಮಾಡೋರು ಖಂಡಿತ ಸಹಾಯ ಮಾಡಲೇಬೇಕು. ಮನಸ್ಸಿರೋರು ಸಹಾಯ ಮಾಡಿ, ಅಂದರೆ ಪ್ರಾಣಿಗಳ ಮೇಲೆ ಒಲವಿರೋರು ಸಹಾಯ ಮಾಡಿ, ಇಲ್ಲಿ ಬಂದು ಒಮ್ಮೆ ವೀಕ್ಷಿಸಿ. ಅಲ್ಲ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಷ್ಟು ವರ್ಷ ಆಯ್ತು ಈಗ? 7 ವರ್ಷ ಆಯ್ತು ಕೆಲಸ ಮಾಡ್ತಿದ್ದೀವಿ. 7 ವರ್ಷ ಇವರು ಎಲ್ಲ 7 ವರ್ಷದಿಂದ ಅಲ್ಲ ವೀಕ್ಷಕರು ನೋಡಿ, 7 ವರ್ಷದಿಂದ ಐತಾಳರ ಜೊತೆಗೆ ಸೇರಿ ಪ್ರಾಣಿಗಳ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಒಂದು ಕೆಲಸ ಅಲ್ಲ ಸರ್, ನಿಜವಾಗಿ ಬರಬೇಕಲ್ಲ ಇಂಥ ಕೆಲಸಕ್ಕೆ. ಬರೋರು ಕಷ್ಟ, ಬರುದಿಲ್ಲ ಯಾರು. ಇವರು ಸದಾ ಸಿದ್ಧ ನಮ್ಮ ಕೆಲಸ ಅಂದ್ರೆ ಒಂಥರ ಹೆದರಿಕೆ. ಹೌದು, ಓ ಹಾವಿತ್ತು ಮರ ಅರಣ್ಯ ಇತ್ತು ಮರ ಹೆದರುದಿಲ್ಲ ಹೆದರಿಕೆ. ಆಗಲಿ, ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಸಹಕಾರ ಅಲ್ಲ, ಸಹಕಾರ ನಮಗೆ. ಹೌದೌದು, ಅವ್ರ ಸಹಕಾರ. ನಿಜವಾಗಿ ಆಗಲಿ ಸರ್, ಥ್ಯಾಂಕ್ ಯು.